ಸೀಬೆ ಗಿಡ ಒಂದು ಎಕರೆ ದಾಳಿಂಬೆ ಹಾಕಿದ್ದೀವಿ, ಒಂದು ಎಕರೆ ದ್ರಾಕ್ಷಿ ಹಾಕಿದ್ದೀವಿ. ಈಗ ಸೀಬೆ ಗಿಡ ನಮಗೆ ಫಸಲು ಬಂದಿದೆ. ಈ ಕರೋನಾ ವೈರಸ್ ಇಂದ ಬೆಳೆ ಮಾರಾಟಕ್ಕೆ ಆಗ್ತಾ ಇಲ್ಲ, ಯಾರು ಬರ್ತಾನೂ ಇಲ್ಲ, ನಾವು ತಗೊಂಡು ಹೋದ್ರು ಯಾರು ತಗೊಳ್ತಾ ಇಲ್ಲ. ಸರ್, ಫಸ್ಟ್ ಯಾವತ್ತಾದ್ರೂ ಮಾರಿದ್ರ ನೀವು ಇದ್ರ ಬೆಳೆ ಬಂದಾಗಿಂದ? ಮಾರಿದ್ವಿ. ಎಷ್ಟು ಸತಿ ಮಾರಿದ್ದೀರಾ? ಮೊದಲು ಒಂದು ಮೂರು ತಿಂಗಳು ಸೇಲ್ ಮಾಡಿದ್ವಿ. ಈಗ ಯಾವ ತರ ನಿಮಗೆ? ಈಗ ಮೊದಲಿಗಿಂತ ಕ್ರಾಪ್ ಚೆನ್ನಾಗಿ ಬಂದಿದೆ. ಎಲ್ಲ ಇಲ್ಲೇ ಒಣಗಿ ಬಿದ್ದೋಗ್ತದೆ ಮಣ್ಣಾಗಿ. ನಮಗೆ ಬೇಸಾಯಗಳು ಇವತ್ತು ಬೆಳಗ್ಗೆ ಹೋದ್ರೆ ಯಾರು ಬಾಗಿಲು ತೆಗಿತಾ ಇಲ್ಲ, ಫೋನ್ ಮಾಡಿದ್ರೆ ಇಲ್ಲ ತೆಗಿಯೋದಿಲ್ಲ ಅಂತ ಇದ್ದಾರೆ. ಇದಕ್ಕೆ ಇವಾಗ ಔಷಧಿ ಹೊಡಿಬೇಕು, ಮತ್ತೆ ನೀರು ನಿಂತೋಗಿದೆ, ಟ್ಯಾಂಕರಲ್ಲಿ ಹಾಕ್ತಾ ಇದ್ದೀವಿ, ಅದು ಟ್ಯಾಂಕರು ಬರ್ತಾ ಇಲ್ಲ, ಅಲ್ಲೆಲ್ಲ ಲಾಕ್ಡೌನ್ ಮಾಡಿದ್ದಾರೆ ಅಂತದ್ದು. ಈ ಥರ ಪರಿಸ್ಥಿತಿ ಇದೆ, ದಯವಿಟ್ಟು ನಮಗೆ ಅನುಕೂಲ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಸರ್? ನಂಜುಂಡಾಲ್ ಸರ್. ಸೀಬೆಕಾಯಿಗಳು ಯಾರು ತಗೊಳಕ್ಕೆ ಯಾರು ವ್ಯಾಪಾರಸ್ಥರು ಬರ್ತಾ ಇಲ್ಲ. ಎಷ್ಟು ವರ್ಷ ಆಗಿದೆ ಅಣ್ಣ ಇದು ಚೇಪೆ ತೋಟ ಎಲ್ಲ ಹಾಕಿ? ಒಂದು 2 ವರ್ಷದಿಂದ. 2 ವರ್ಷದಿಂದ ಆವಾಗಿಂದ ಯಾರು ಬರ್ತಾನೆ ಇಲ್ವಾ ಅಥವಾ ಇವಾಗ ಬರ್ತಿಲ್ವಾ? ಇವಾಗ ಕೊರೋನಾ ವೈರಸ್ ಬರ್ತಿಲ್ಲ. ಅದೇ ಇದರಿಂದ ನಿಮ್ಗೆ ಎಷ್ಟು ಲಾಸ್ ಆಗಿರ್ಬೋದು? ಅಂದಾಜು ಇದ್ರಿಗೆ 10 ಲಕ್ಷ. 10 ಲಕ್ಷ ಬಂಡವಾಳ ಹಾಕಿದ್ದೀನಿ. 10 ಲಕ್ಷ ಬಂಡವಾಳ ನಿಮಗೆ ಇದರಲ್ಲಿ ಎಷ್ಟು ಸಿಗುತ್ತೆ, ಎಷ್ಟು ಇವಾಗ ಲಾಸ್ ಆಗಿರೋದು ಎಷ್ಟಾಗಿರುತ್ತೆ ಅಂತ? ಎಷ್ಟು ಸಿಗುತ್ತೆ, ಎಷ್ಟು ಇವಾಗ ಲಾಸ್ ಆಗಿರೋದು ಎಷ್ಟಾಗಿರುತ್ತೆ ಅಂತ?